ಮೊದಲನೇಗೆ ಆಗಿ ಈ ಜಗತ್ ಕಿಲಾಡಿ 2.5 ಗಂಟೆ ಸಿನಿಮಾನ ನಮ್ಮ ನಿರ್ದೇಶಕರು ಹಾಗೆ ನಮ್ಮ ಎಡಿಟ್ರು ನಮ್ಮ ಮ್ಯೂಸಿಕ್ ಟೀಮ್ ಎಲ್ಲ ಸೇರಿ ಎಲ್ಲರ ಸಾಗರ ಒಂದೇ ಒಂದು ಫೋಟೋದಲ್ಲಿ ಅದನ್ನ 2.5 ಗಂಟೆ ಕಥೆಯನ್ನ ಹೇಳಿದ್ದಾರೆ. ದಯವಿಟ್ಟು ನಮ್ಮ ಮೋಷನ್ ಪೋಸ್ಟರ್ ನ ನೋಡಿ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿರಂಜನ ಅವರ ಪೂರ್ತಿ ಶ್ರಮ ಈ ಸಿನಿಮಾದಲ್ಲಿ ಕಾಣುತ್ತೆ. ಸ್ವಲ್ಪ ಫ್ರೆಶ್ ಆಗಿದೆ, ಸ್ವಲ್ಪ ಪಂಚಿಂಗ್ ಎಲ್ಲ ಅವರೇ ಕೂರಿಸಿ ನನ್ನ ಹತ್ರ ಹಿಂದಿ ಇಪ್ಪೆ ಮಾಡಿ ತಗೊಂಡಿದ್ದಾರೆ. ಡೈರೆಕ್ಟ್ರಿಗೆ ಥ್ಯಾಂಕ್ಸ್. ಚೆನ್ನಾಗಿ ಒಳ್ಳೆ ಟೀಮ್ ಕಟ್ಕೊಂಡಿದ್ದಾರೆ ಒಳ್ಳೇದಾಗಿ. ಜಗತ್ ಕಿಲಾಡಿ ಆ್ಯಕ್ಚುಲಿ ನಾನು ಎನಿಸಿರಲಿಲ್ಲ ಫಸ್ಟ್ ಮಾಡ್ತೇನೆ ಏನು ಅಂತ, ಬಿಕಾಸ್ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಯಾಕೆಂದರೆ ವಿದೌಟ್ ಎಕ್ಸ್ಪೀರಿಯನ್ಸಿಂಗ್ ಅ ವುಮನ್ ಹುಡ್ ಲೈಕ್ ಬೀಂಗ್ ಯು ನೋ ಬೀಂಗ್ ಪ್ರೆಗ್ನೆಂಟ್ ಕ್ಯಾರಿಂಗ್ ಅ ಬೇಬಿ, ಸೊ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಫಸ್ಟ್ ನಾನು ಎನಿಸಿದೆ ನಾನು ಮಾಡೋದಿಲ್ಲ ಅಂತ, ಯಾಕೆಂದರೆ ಐ ವಾಸ್ ರಿಯಲಿ ಸ್ಕೇರ್. ಬಟ್ ದೆನ್ ಐ ಥಾಟ್ ಲೆಟ್ಸ್ ಟೇಕ್ ದಿಸ್ ಚಾನ್ಸ್, ಇಂಥ ಕ್ಯಾರೆಕ್ಟರ್ ದಿನಾಲೂ ಬರೋದಿಲ್ಲ ಅಂತ. ಸೊ ದ್ಯಾಟ್ಸ್ ವೈ ಆ್ಯಂಡ್ ಐ ವಾಂಟ್ ಟು ಆ್ಯಕ್ಚುಲಿ ಫಸ್ಟ್ ಥ್ಯಾಂಕ್ ಅವರ್ ಕ್ಯಾಮ್ರಾಮ್ಯಾನ್ ಸಿನಿಟೆಕ್ ಸೂರಿ ಸರ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಟು ನಿರಂಜನ್ ಸರ್ ಆ್ಯಂಡ್ ಆರಫ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂದರೆ ಎರಡು ಥರದ ವಿಭಿನ್ನ ಡೈರೆಕ್ಟರ್ಗಳಿರ್ತಾರೆ. ಅಂದರೆ ಕೆಲವರು ಗಿರಿಧರ್ ನಿಮಗೆ ಸಂಗೀತ ಗೊತ್ತಿದೆ ನೀವೇ ಮಾಡಿ ಅಂತಾರೆ, ಅದು ಖುಷಿಯಾಗುತ್ತೆ ನಮಗೆ, ಯಾಕಂದರೆ ಫ್ರೀಡಮ್ ಇರುತ್ತೆ. ಇನ್ನೊಂದು ಥರ ಏನಂತಂದರೆ ಡೈರೆಕ್ಟ್ರಿಗೆ ಒಂದು ವಿಷನ್ ಇರುತ್ತೆ, ನನಗೆ ಇಂಥದ್ದೇ ಬೇಕು ಅಂತ. ಸೊ ಅದು ನಮಗೆ ಖುಷಿಯಾಗುತ್ತೆ, ಯಾಕಂತಂದರೆ ನಾವು ಸುತ್ತಿ ಬಳಸಿ ಹೋಗೋಕ್ಕಾಗಲ್ಲ, ಅವ್ರಿಗೆ ಏನು ಬೇಕು ಅಂಥದ್ದೇ ಮಾಡ್ತೀವಿ. ಸೊ ಅಂಥದ್ರಲ್ಲಿ ಈ ಡೈರೆಕ್ಟರ ಕೆಪಾಸಿಟಿ ಅದ್ಭುತವಾಗಿದೆ, ಯಾಕಂದರೆ ಅವರು ಸಾಕಷ್ಟು ವರ್ಷಗಳಿಂದ ತಮಿಳಲ್ಲಿಯೂ ಕನ್ನಡದಲ್ಲೂ ವರ್ಕ್ ಮಾಡಿದ್ದಾರೆ. ಸೊ ಹಿ ವಾಸ್ ವೇಟಿಂಗ್ ಫಾರ್ ಅ ಗುಡ್ ಅಪಾರ್ಚುನಿಟಿ. ನನಗೆ ಈ ಸಿನಿಮಾಕ್ಕೆ ಹೀಗೇ ಬೇಕು ಸಂಗೀತ ಅಂತ ಒಂದು ಐದು ಒಂದು ಸಿಚುವೇಷನ್ಸ್ನ ಹೇಳಿದರು. ಸೊ ನಾನು ಅದ್ರ ಜೊತೆ ಕೋಪರೇಟ್ ಮಾಡ್ಕೊಂಡು ಮಾಡಿದೆ. ನಮ್ಮ ವಿಶ್ವ ಅವರು ಎಡಿಟರ್, ಸಾಧಾರಣ ಅವರು ನನ್ನ ಈ ಥರ ಒಂದು ಇಷ್ಟು ಎಡಿಟಿಂಗ್ ಕೆಲಸ ಈ ಯಾವ ಪಿಕ್ಚರ್ಗೂ ಅವ್ರು ಮಾಡಿರಲ್ಲ ಅನ್ಸುತ್ತೆ. ನನಗೆ ಇಷ್ಟ ಬಂದಾಗ ಸರ್ ಒಂದು ಸ್ವಲ್ಪ ಎಲ್ಲಿ ಫ್ರೀ ಇದ್ದೀರಾ ಬರಬೇಕಿರುತ್ತೆ ಸ್ಟುಡಿಯೋ ಒಂದು 2 ಅವರ್. ಯಾಕೆ ಸರ್ ಏನೋ ಒಂಚೂರು ಎಡಿಟ್ ಮಾಡಬೇಕು ಸರ್, ನನಗೇನೋ ಒಂದು ತೋಚೋದು ಹೋಗ್ತಿದ್ದೆ ಎಡಿಟ್ ಮಾಡಿದ್ರೆ ಮತ್ತೆ ಇದನ್ನ ಹಾಕಿ ಸರ್ ಇನ್ನೊಂದು ಸರ್ ಇದನ್ನ ಕಟ್ ಮಾಡಿ ಸರ್ ಇದನ್ನ ಹಾಕಿ ಸರ್. ಅವರು ಅಷ್ಟು 2 ಪಿಕ್ಚರ್ 3 ಪಿಕ್ಚರ್ ಮಾಡೋಷ್ಟು ಕೆಲಸ ನನ್ನ ಒಂದು ಪಿಕ್ಚರ್ಗೆ ಅವರು ಅಷ್ಟು ಮಾಡಿಕೊಟ್ಟಿದ್ದಾರೆ. ಒಂದು ದಿನಾನು ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ, ನಾವೇನು ಕೇಳೋದು ಅದನ್ನು ಅವರು ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ಟ್ರಯಲ್ ಮಾಡಬೇಕು ಅಂತಲೇ ಒಂದು ಚಿತ್ರ ಮಾಡಿದ್ರೆ ಸಣ್ಣ ಬಡ್ಜೆಟಲ್ಲಿ ಹೆಂಗಿರುತ್ತೆ ಸಿನಿಮಾ ಫೀಲ್ಡ್ ಅಂದರೆ ಏನು ಅದರದ್ದೇನು ಅಂತ ಒಂದು 60-70% ಅದ್ರಲ್ಲಿ ಗೊತ್ತಾಯಿತು ನಮಗೆ, ಏನೇನು ಮಾಡಬೇಕು ಯಾವ ಟೈಮಲ್ಲಿ ಯಾವ ಥರ ಮಾಡಬೇಕು ಏನು ಅಂತ. ಆಮೇಲೆ ನಮ್ಮ ನಿರಂಜನ್ ಅವರು ಪರಿಚಯ ಆದರು, ಒಂದು 4-5 ಫಿಲಮ್ ತೋರಿಸಿದ್ರು, ಬಟ್ ನಮ್ಗೆ ಯಾವ ಫಿಲ್ಮ್ ಹಿಡಿಸಿಲ್ಲ. ಇದು ನೋಡಿದ ತಕ್ಷಣ ಈ ಫಿಲಮೇ ಬೇಕು, ಇದನ್ನೇ ಮಾಡಬೇಕು. ಸದುರಂಗ ವೇಟೆ ಅಂತ ತುಂಬ ಸಕ್ಸಸ್ಫುಲ್ ಫಿಲಮ್, ಅದು ತಮಿಳ್ನಾಡಲ್ಲಿ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಇನ್ನೂ ಸ್ವಲ್ಪ ನಾವು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಿರಂಜನ್ ಶೆಟ್ಟಿ ಅವ್ರ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನಾವು ಅವರ ನಮ್ಮ ಏನು ಆ ಬೈಕೆ ಎಲ್ಲ ಇದೆ ಆ ಥರ ಎಲ್ಲ ಒಂದೊಂದು ಸೀನಲ್ಲೂ ಕ್ಲೀನಾಗಿ ನೋಡಿ ಚೆನ್ನಾಗಿಲ್ಲ ಅಂದರೆ ಬೇಡ ಇದು ಬೇಡ ತೆಗೆದುಬಿಡಿ, ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ, ಈ ಸೀನ್ ಬೇಡ ಈ ಸೀನ್ ಬೇಕು ಅಂತ ಹೇಳಿ ನಾವು ಕೂತ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸು ಒಳ್ಳೆ ಮೆಲೋಡಿ ಸಾಂಗ್ಸು, ನಮ್ಮ ಗಿರಿಧರ್ ದಿವಾನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಸಾಂಗ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ಧೀರೇಂದ್ರ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇದ್ರ ಪರವಾಗಿ, ಯಾಕೆಂದರೆ ಮೊದಲ ಚಿತ್ರ ಅವ್ರದ್ದು ಕನ್ನಡದಲ್ಲಿ, ಅವ್ರಿಗೆ 100% ಸಕ್ಸಸ್ ಸಿಗುತ್ತೆ
ಒಳ್ಳೆ ಅಂದರೆ ಕ್ಯಾರೆಕ್ಟ್ರು ಫುಲ್ ಓವರಾಲ್ ಬರದೇ ಹೋದ್ರೂ ಆ ಮಧ್ಯದಲ್ಲಿ ಬರುವಂಥ ಒಂದು ಟ್ವಿಸ್ಟಿಂದ ಆ ಕ್ಯಾರೆಕ್ಟ್ರು ತುಂಬ ಬೆಲೆ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದು ಕ್ಯಾರೆಕ್ಟರ್ನ ಒಪ್ಕೊಂಡು ಮಾಡಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ನಾನು ಸದುರಂಗ ವೇಟಲ್ಲೂ ಒಂದ್ಸಲ ನೋಡಿದ್ದೆ ಇದನ್ನು, ಬಟ್ ನೋಡಿಲ್ಲ ಅಣ್ಣ ಹೇಳಾದ್ಮೇಲೆ ಹೋಗಿ ನೋಡಿದೆ ಸಿನಿಮಾನ. ಅದರಲ್ಲೂ ಭಾಳ ಚೆನ್ನಾಗಿದೆ. ಸೊ ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಟೈಟಲ್ ತಕ್ಕಂಗೆ ಹೀರೋನ್ ಜಗತ್ ಖಿಲಾಡಿ ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಮುಗಿಯೋಷ್ಟೊತ್ತಿಗೆ ಹೇಳಿದೆ ನಾನು ಅವರಿಗೆ, ನೀವು ಸೇಮ್ ಕ್ಯಾರೆಕ್ಟ್ರಲ್ಲಿ ನೋಲ್ ಆಗ್ಬಿಟ್ಟಿದ್ದೀರಾ, ಕೆಲವೊಂದು ಟೈಮ್ ಹಂಗೆ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು 2-3 ಸಲ ಹೇಳಿದೆ. ಅದು ನಿಜ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಗೆಟಪ್, ಈ ಗೆಟಪ್ ಎಸ್ಪೆಷಲಿ ಬ್ಲ್ಯಾಕ್ ಗೆಟಪ್ ನನಗೆ ಭಾಳ ಇಷ್ಟವಾದ ಗೆಟಪ್ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಸರ್ಗೆ, ಆಲ್ ದ ಬೆಸ್ಟ್ ಡೈರೆಕ್ಟರ್ ಸರ್. ಅದು ಅಂದರೆ ವರ್ಕ್, ನಾನು ಆ್ಯಕ್ಚುಲಿ ಒಂದು ರೀಮೇಕ್ ಸಿನಿಮಾ ನೋಡ್ಬೇಕಾದ್ರೆ ನನ್ನ ಸಿನಿಮಾ ನಾರ್ಮಲಿ ನೋಡಲ್ಲ, ನನ್ನ ಸದುರಂಗ ವೇಟೆ ನೋಡಿರಲಿಲ್ಲ, ಗೊತ್ತಿರಲಿಲ್ಲ ನನಗೆ ಆ ಸಬ್ಜೆಕ್ಟ್ ಏನು ಅಂತ. ಸಿನಿಮಾ ಎಡಿಟ್ ಆಗೋರ್ಗು ನೋಡಲ್ಲ ಸರ್, ಆಮೇಲೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಸಿನಿಮಾ ಎಡಿಟ್ ಆದಮೇಲೆ ನೋಡಿದೆ. ಅವಾಗ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ನೋಡೋಕ್ಕೆ ಹೋಗಲಿಲ್ಲ. ನೋಡಿದ್ರೆ ಸಿನಿಮಾ ಆ ಸಿನಿಮಾಗಿಂತ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ನೋಡಿದಾಗ ಅನ್ನಿಸ್ತು. ಅದೇ ಜಗತ್ ಕಿಲಾಡಿ ಅಂದ್ರೇ ಕಿಲಾಡಿಗಳಿಗೆ ಕಿಲಾಡಿ ಜಗತ್ ಕಿಲಾಡಿ. ಆ ಜಗತ್ ಕಿಲಾಡಿ ಬಂದು ಆ್ಯಕ್ಚುಲು ಎಲ್ಲ ಈ ಮೋಸ ಮಾಡೋದು, ಯಾರು ಎಲ್ಲರನ್ನು ಯಾಮಾರಿಸೋದು, ಯಾವ ಥರ ಮಾಡಬೇಕು, ಯಾವ ಥರ ಯಾಮಾರಿಸ್ಬೇಕು ಅನ್ನೋದು ತುಂಬ ಜನ ಕಿಲಾಡಿಗಳಿರ್ತಾರೆ. ಅದರಲ್ಲಿ ಜಗತ್ ಕಿಲಾಡಿ ಅಂದರೆ ಇದು. ಇದು ನಾನು ನಾಯಕನಾಗಿ 5ನೇ ಸಿನಿಮಾ ಮಾಡ್ತಾ ಇರೋದು. ಜಾನಿ ಡೇಸ್, ಕೇಸ್ ನಂಬರ್ 18/9, 540, ರಾಜರು, ಅದಾದಮೇಲೆ ಜಗತ್ ಕಿಲಾಡಿ. ಈ ಜಗತ್ ಕಿಲಾಡಿ ಇಂಥ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿರೋದು ನಿಜವಾಗಲೂ ನನ್ನ ಅದೃಷ್ಟ. ಯಾಕಂದರೆ ತುಂಬ ಡಿಫ್ರೆಂಟ್ ಗೆಟಪ್ಗಳನ್ನು ಮಾಡುವಂಥ ಒಂದು ಅವಕಾಶ ಸಿಕ್ತು. 13 ಗೆಟಪ್ ಮಾಡಿದ್ದೀನಿ. ಇದು ಅಪರೂಪದ ಸ್ಕ್ರಿಪ್ಟ್. ಒಬ್ಬ ಕಲಾವಿದನಿಗೆ ಭಾಳ ವರ್ಷಕ್ಕೆ ಒಂದೊಂದು ಸಾರಿ ಸಿಗುವಂಥ ಇದು ಸ್ಕ್ರಿಪ್ಟು. ಲೈಫಲ್ಲಿ ಎಲ್ಲರೂ ನಾಟಕ ಮಾಡ್ತಾರೆ, ಎಲ್ಲರೂ ಒಬ್ರಿಗೊಬ್ರು ಮೋಸ ಮಾಡ್ತಾರೆ, ಎಲ್ಲರೂ ಒಬ್ರಿಗೊಬ್ರು ವಂಚನೆ ಮಾಡ್ತಾರೆ. ಇದೇ ರೀತಿಯಲ್ಲಿ ನಾನು ಮಾಡಬೇಕು, ನಾನು ದುಡ್ಡು ಮಾಡಬೇಕು ಅಂತ 350 ರೂಪಾಯಿಯಿಂದ ಹಿಡಿದು ವಂಚನೆ ಶುರುವಾಗಿ 100 ಕೋಟಿವರೆಗೆ ವಂಚನೆಯನ್ನು ಮಾಡ್ತಾ ಮಾಡ್ತಾ ಅವನು ಮುಂದೋಗ್ತಾನೆ. ಹೆಣ್ಣು ಮಣ್ಣು ಹೊಣ್ಣು ಇದೇನು ಹೇಳ್ತೀವಿ ನಾವು, ಈ ಮೂರಲ್ಲಿ ಅವನು ಹೊಣ್ಣು ಮತ್ತು ಮಣ್ಣನ್ನು ಪಡಿತಾನೆ. ಆವಾಗ ಒಂದು ಹೆಣ್ಣಿನಿಂದ ಅವನ ಇಡೀ ಜೀವನದ ಕತೆ ಬದಲಾವಣೆ ಆಗುತ್ತೆ. ಅಂದರೆ ಹೊಣ್ಣು ಮಣ್ಣು ಮಣ್ಣು ಇಂಪಾರ್ಟೆಂಟ್ ಅಲ್ಲ, ಜೀವನದ ವ್ಯಾಲ್ಯೂಸ್ಗಳೇ ಇಂಪಾರ್ಟೆಂಟು ಅನ್ನೋದು ಈ ಕಥೆಯ ಪ್ರಮುಖ ಸಾರಾಂಶ. ಶಿ ಇಸ್ ಅ ವೆರಿ ಇನ್ನೊಸೆಂಟ್, ವೆರಿ ಕೇರಿಂಗ್, ವೆರಿ ಲವಿಂಗ್ ಗರ್ಲ್. ಯಾರಿಗೆ ಶಿ ನೋಸ್ ದ ಮೀನಿಂಗ್ ಆಫ್ ಲೈಫ್, ಅದು ನನಗೆ ಹೇಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ, ಬಟ್ ಯಾ, ದ್ಯಾಟ್ ಇಸ್ ಇಟ್. ಆ್ಯಂಡ್ ಜಗತ್ ಕಿಲಾಡಿಯಲ್ಲಿ ನಿರಂಜನ್ ಶೆಟ್ಟಿ ಅವರ ಕ್ಯಾರೆಕ್ಟರ್ ಹೆಸರು ಸತ್ಯಮೂರ್ತಿ. ಸೊ ಶಿ ಈಸ್ ದ ಗರ್ಲ್ ಹೂ ಚೇಂಜಸ್ ಸತ್ಯಮೂರ್ತಿ ಇನ್ ಟು ಅ ರೈಟ್ ಪಾತ್ ಆಫ್ ಲೈಫ್. ಸೊ ಮತ್ತು ಫಸ್ಟ್ ಟೈಮ್ ನಿರಂಜನ್ ಶೆಟ್ಟಿ ಕಾಲ್ ಮಾಡಿದರು, ಹೀಗೆ ಮೂವಿ ಉಂಟು, ವಿಲ್ ಯು ಡೂ ಇಟ್ ಅಂತ. ಆಗ ಬಿಕಾಸ್ ಇಟ್ಸ್ ಅ ತಮಿಳ್ ರೀಮೇಕ್, ಸೊ ಐ ಥಾಟ್ ಓಕೆ, ನಾನೊಂದ್ಸಲ ಮೂವಿ ನೋಡಿದ್ದೆ, ಅದು ನೋಡಿ ಆದಮೇಲೆ ನನ್ನ ಕ್ಯಾರೆಕ್ಟರ್ ಸೆಕೆಂಡ್ ಹಾಫಲ್ಲಿ ಇಟ್ ವಾಸ್ ಲೈಕ್ ಐ ಹ್ಯಾವ್ ಟು ಬಿ ಪ್ರೆಗ್ನೆಂಟ್. ಸೊ ನಮಗೆ ಅನ್ಲೆಸ್ ಅನ್ ಅಂಟಿಲ್ ಯು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಇನ್ ರಿಯಲ್ ಲೈಫ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪರ್ಫಾರ್ಮ್ ಲೈಕ್ ಆ್ಯಕ್ಟ್ ಇಟ್ ಔಟ್. ಸೊ ನಾನು ಅನಿಸಿದೆ ನಂದು ಬಿಗಿನಿಂಗ್ ಆಫ್ ದ ಕರಿಯರಲ್ಲಿ ಐ ವಿಲ್ ನಾಟ್ ಡೂ ಸಮಥಿಂಗ್ ಲೈಕ್ ದ್ಯಾಟ್, ಬಟ್ ಏನೋ ಒಂದು ತಲೆಗೋಯಿತು. ಏನಂದರೆ ಪ್ರತಿದಿನ ನಿಮಗೆ ಎಲ್ಲರೂ ಇಂಥ ಆಫರ್ ಕೊಡೋದಿಲ್ಲ. ದ ಯುನೋ ಕ್ಯಾರೆಕ್ಟರಲ್ಲಿ ಯೂಶ್ವಲಿ ಹೀರೋಯಿನ್ಸ್ ಆರ್ ಆ್ಯಕ್ಚುಲಿ ಮೆಂಟ್ ಓನ್ಲಿ ಫಾರ್ ಲುಕಿಂಗ್ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಎವ್ರಿಥಿಂಗ್. ದಿಸ್ ಇನ್ ದಿಸ್ ಮೂವಿ ಇಟ್ಸ್ ಅ ಕಂಪ್ಲೀಟ್ ನೋ ಮೇಕಪ್, ಕಂಪ್ಲೀಟ್ ಡಿ ಗ್ಲ್ಯಾಮರ್ ಲುಕ್. ಸೊ ಇಂಥ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಎವ್ರಿ ಡೇ ನಮಗೆ ಸಿಗೋದಿಲ್ಲ. ಸೊ ದ್ಯಾಟ್ಸ್ ವೈ ಐ ಸೆಡ್ ಓಕೆ. ಆ್ಯಂಡ್ ಓಕೆ, ಒನ್ ಮೋರ್ ಥಿಂಗ್, ನಾನಿದು ಹೇಳಬೇಕಂತ ಹೇಳ್ತಾ ಇಲ್ಲ, ಬಟ್ 3 main people ದ್ಯಾಟ್ ಐ ಗಾಟ್ ದ ಬೆಸ್ಟ್ ಸಪೋರ್ಟ್. ಸೊ ಎಲ್ಲರೂ ಹೇಳ್ತಾರೆ, ನಮ್ಮ ಎಲ್ಲರೂ ಅವರವರ ಮೂವಿಯಲ್ಲಿ ಹೇಳ್ತಾರೆ ನಮಗೆ ಅವರಿಂದ ತುಂಬ ಸಪೋರ್ಟ್ ಸಿಕ್ಕಿತ್ತು, ಇವರು ಹೆಲ್ಪ್ ಮಾಡಿದ್ರು, ಬಟ್ ಐ ಆಮ್ ರಿಯಲಿ ಸೇಯಿಂಗ್ ದ್ಯಾಟ್ ನಿರಂಜನ್ ಶೆಟ್ಟಿ, ನಮ್ಮ ಡಿರೆಕ್ಟರ್ ಧೀರೇಂದ್ರ ಸರ್ ಆ್ಯಂಡ್ ಸಿನಿಮ್ಯಾಟೋಗ್ರಾಫರ್ಸ್ ಸಿನಿಟೆಕ್ ಸೂರಿ, ಲೈಕ್ ದೇವ್ ರಿಯಲಿ ಹೆಲ್ಪ್ ಮಿ ಅ ಲಾಟ್.